ನೀನು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ. ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿರೋದು ಖಾತ್ರಿ ಆಗಿದೆ ನಮಗೆ. ಈ ಸರ್ಕಾರ ಇನ್ನು ಬಂದಿಲ್ಲ ಬಂದಿಲ್ಲ ಅಂತ ಹೇಳಿ ಇದನ್ನೇನು ಬೇರೆ ರಿಪೋರ್ಟ್ ಅನ್ನ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದೆಯಾ ಅಂತಕ್ಕಂತ ಒಂದು ಅನುಮಾನ ಶಂಕೆ ನಮಗೆ ಕಾಡ್ತಾ ಇದೆ. ಯಾಕೆ ತಡ ಮಾಡ್ತಾ ಇದೆ ಆ ರೀತಿಯ ಒಂದು ಅನುಮಾನ ನಮ್ಮೆಲ್ಲರನ್ನು ಕಾಡ್ತಾ ಇದೆ. ಎಫ್ ಎಸ್ ಎಲ್ ವರದಿ ಬಂದಿದ್ರು ಕೂಡ ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ, ಬಿಡುಗಡೆ ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ದೇಶದ್ರೋಹಿಗಳು ಕೂಗಿದ್ದಾರೆ, ಅದು ರಿಪೋರ್ಟ್ ಆಗಿದೆ, ಅದಕ್ಕೆ ಅವ್ರು ಬಿಡುಗಡೆ ಮಾಡ್ತಾ ಇಲ್ಲ, ಮುಚ್ಚಾಕೋದಕ್ಕೋಸ್ಕರ ಇನ್ನೊಂದು ರಿಪೋರ್ಟ್ ತರಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಿದಾರ ಅಂತಕ್ಕಂತ ಅನುಮಾನ ನಮ್ಮನ್ನ ಕಾಡ್ತಾ ಇದೆ. ಇದು ಸಂಪೂರ್ಣವಾಗಿ ವೈಫಲ್ಯವಾಗಿರ್ತಕ್ಕಂಥ ಸರ್ಕಾರ, ವಿಫಲವಾಗಿರ್ತಕ್ಕಂಥ ಸರ್ಕಾರ. 300 ಜನ ಶಾಸಕರು ಇರ್ತೀವಿ ನಾವು, 75 ಜನ ನಮ್ಮ ಎಮ್ ಎಲ್ ಸಿಗಳು ಮತ್ತೆ 225 ಜನ ಎಮ್ ಎಲ್ ಎಗಳು ಸೇರಿದೆ, 300 ಜನ ಶಾಸಕರು ಇದ್ದೀವಿ, 106 ಜನ ಐಎಎಸ್ ಕೆಎಎಸ್ ಅಧಿಕಾರಿಗಳಿರ್ತಾರೆ, 1000 ಜನ ಇರ್ತಾರೆ ವಿಧಾನಸೌಧದಲ್ಲಿ. ಅದರ ಮಧ್ಯದಲ್ಲಿ ಬಂದು ನಾಸೀರ್ ಹುಸೇನ್ ಎಂತಕ್ಕಂತ ರಾಜ್ಯಸಭೆಗೆ ಕಂಟೆಸ್ಟ್ ಮಾಡಿರ್ತಕ್ಕಂಥವರ ವ್ಯಕ್ತಿಯ ಜೊತೆನಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನಾರ ರಾಜ್ಯಕ್ಕೆ ಸಂವಿಧಾನಕ್ಕೆ ಗೌರವ, ಪ್ರಜಾಪ್ರಭುತ್ವಕ್ಕೆ ಗೌರವ ಇದೆಯಾ? ವಿಧಾನಸೌಧದಲ್ಲಿ ಅವ್ರು ಕೂತ್ಕೊಳ್ತಕ್ಕಂಥ ಸೀಟಿನ ಮುಂದೆ ವಿಧಾನಸೌಧಕ್ಕೆ ಬಂದ್ರೆ ಆ ಜಾಗದಲ್ಲೇ ನಡ್ಕೊಂಡು ಹೋಗ್ತಾ ಅಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತೇಳಿ, ಇದೊಂದು ಭಾರತಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ, 140 ಕೋಟಿ ಜನಕ್ಕೆ ಮಾಡಿರ್ತಕ್ಕಂಥ ಘೋರ ಅಪಮಾನ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗೋದು ಭಾರತಕ್ಕೆ ಅವಹೇಳನ ಮಾಡದಂಗೆ. ಆದ್ರೂ ಕೂಡ ಇದ್ರ ಬಗ್ಗೆ ನಿರ್ಲಜ್ಜತನದಿಂದ ಸಿದ್ದರಾಮಯ್ಯ ಅವರು ಸುಮ್ಮನೆ ಇರ್ತಾರೆ, ಮೌನ ವಹಿಸ್ತಾರೆ ಅಂತ ಹೇಳಿದ್ರೆ, ಇದಕ್ಕಿಂತ ನಿರ್ಲಜ್ಜತನಕ್ಕೆ ಮತ್ತೊಂದು ಉದಾಹರಣೆ ಇದೆಯಾ? ಹಾಗಾಗಿ ಈ ಸರ್ಕಾರ ಒಂದ್ ರೀತಿ ನಿಷ್ಕ್ರಿಯವಾಗಿರ್ತಕ್ಕಂಥ ಸರ್ಕಾರ. 100 ಸಮಸ್ಯೆಗಳಿದೆ, ಕ್ರಮ ತೆಗೆದುಕೊಳ್ತಾ ಇಲ್ಲ ರಾಜ್ಯದಲ್ಲಿ, ನಿಷ್ಕ್ರಿಯವಾಗಿರೋ ಸರ್ಕಾರ. ಪಾಕಿಸ್ತಾನ ಜಿಂದಾಬಾದಂತ ಕೂಗಿದ್ರು ನಿಷ್ಕ್ರಿಯ ಸರ್ಕಾರ. ದನಗಳರಿದ್ದಾರೆ, ನಿಷ್ಕ್ರಿಯ ಸರ್ಕಾರ. ರೈತರು ಪರಿಹಾರ ಇಲ್ದೇನೆ ಆಹಾಕಾರದಲ್ಲಿದ್ದಾರೆ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಪರಿಹಾರ ಇಲ್ಲ, ನಿಷ್ಕ್ರಿಯ ಸರ್ಕಾರ. ಹಾಗಾಗಿ ಇದೆಲ್ಲದಕ್ಕೂ ಒಂದೇ ಮತ್ತು ಏನಪ್ಪಾ ಅಂತಂದ್ರೆ, ಬರ್ತಕ್ಕಂಥ ದಿನಗಳಲ್ಲಿ ಎಂಪಿ ಚುನಾವಣೆ ಏನ್ ಬರುತ್ತೆ ಆ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಸರಿಯಾದ ಪಾಠವನ್ನ ಕಲಿಸ್ತಾರೆ ಅಂತಕ್ಕಂಥದ್ದು ನಮಗೆ ಅನ್ಸುತ್ತೆ. ಎಂಪಿ ಚುನಾವಣೆಯಲ್ಲಿ ಈ ಸರ್ಕಾರಕ್ಕೆ ಸರಿಯಾದ ಪಾಠವನ್ನ ಕಲಿಸ್ತಾರೆ. ರವಿಕುಮಾರ್ ಸರ್, ಇದ್ರ ಜೊತೆ ಒಂದು ವಿಚಾರ ಇದೆ. ಈಗ ಈಗ ತಾನೆ ಶಾಮನೂರು ಶಿವಶಂಕರಪ್ಪನವರು ಮಾತನಾಡಿದ್ದಾರೆ, ಕಾಂಗ್ರೆಸ್ ನ ನಾಯಕರು ಆಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ಏನ್ ಹೇಳಿದ್ದಾರೆ, ಜಾತಿ ಗಾಂಧಿ ವರದಿ ಅಥವಾ ಕಾಂತರಾಜ ವರದಿ ಇದೆ, ಇದನ್ನ ಮೂಲೆಗೆ ಬಿಸಾಡ್ಬೇಕು, ಇದನ್ನ ಬೇಕು ಅಂತಾನೆ ತಂದಿದ್ದಾರೆ, ಇದನ್ನ ಹೀಗಾಗಿ ನಮ್ದು ವಿರೋಧ ಇದೆ, ನಾವು ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಮಾತನಾಡಿದ್ದಾರೆ. ರಾಜಕೀಯ ಪಕ್ಷವಾಗಿ ವಿಪಕ್ಷವಾಗಿ ತಾವು ಈ ಒಂದು ಹೇಳಿಕೆ ಯಾವ ರೀತಿ? ನಾನು ಮಾನ್ಯ ಶಾಮನೂರು ಶಿವಶಂಕರಪ್ಪ ಅವರು ಬಹಳಷ್ಟು ಬಾರಿ ಶಾಸಕರಾಗಿದ್ದಂತವರು, ಹಿರಿಯ ನಾಯಕರು, ರಾಜ್ಯದ ಗೌರವಾನ್ವಿತ ನಾಯಕರು, ಅವರೇ ಹಿಂಗ್ ಹೇಳ್ತಾರೆ ಅಂತ ಹೇಳಿದ್ರೆ ಆ ವರದಿ ಹೇಗಾಗಿದೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಹಿರಿಯ ಶಾಸಕರಿಗೆ ಮಾಹಿತಿ ಇರ್ಬೋದೇನು, ಹಾಗಾಗಿ ಅವ್ರು ಹೇಳಿರೋದ್ರ ಬಗ್ಗೆ ನಂದು ಕಾಮೆಂಟ್ ಇಲ್ಲ. ಆದ್ರೆ ಅವರೇ ಹಿಂಗ್ ಹೇಳ್ತಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರು ಯಾವ ರೀತಿಯ ವರದಿಯನ್ನ ರಚನೆ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದ್ ನಮ್ಗೆ ಗೊತ್ತಿಲ್ಲ. ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಹತ್ಯೆ ಮಾಡಿದ್ದಾರೆ,
ನೋಡಿ ಈ ಸರ್ಕಾರ ಫೇಲ್ಯೂರ್ ಆಗಿದೆ ಲಾರ್ಡ್ ಡಾಟರ್ ನಲ್ಲಿ, ಹತ್ಯೆಗಳು ನಡೀತಾ ಇದೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಿದ್ದಾರೆ, ಆಮೇಲೆ ಲಾಂಡ್ ಆರ್ಡರ್ ಇಲ್ಲ ಅನ್ನೋದಕ್ಕೆ ಮರಣ ದಂಧೆ ನಡೀತಾ ಇದೆ. ಹಾಗಾಗಿ ಈ ಸರ್ಕಾರ ಲಾಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ. ಈಗಲೂ ಕೂಡ ನಾನು ಆಗ್ರಹಪಡಿಸುತ್ತೇನೆ, ಕರ್ನಾಟಕದಂತ ರಾಜ್ಯವನ್ನ ಈ ರೀತಿ ಅರಾಜಕತೆಯನ್ನ ನಿರ್ಮಾಣ ಮಾಡತಕ್ಕಂಥದ್ದು ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾರು ತಪ್ಪಿತಸ್ತಿದ್ದಾರೆ ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತೇನೆ.